ಅಲೆ ಒಂದು ಕಡೆಯಾದ್ರೆ ಅಬ್ಬರಿಸಿದ ಮಳೆ, ಬಾಯಿ ತೆರೆದ ಭೂಮಿ, ಮಗದೊಂದು ಕಡೆ ದಾಳಿ ಇಡ್ತಿತ್ತು. ಇದರ ನಡುವೆ ವಿಷಾನೀಲ ವಿಮಾನ ದುರಂತಗಳು ಸಾಲು ಸಾಲು ಸಂಭವಿಸಿದ್ವು. ಆದ್ರೆ ಇದೇ ಟೈಮ್ನಲ್ಲೇ ಶಾಂತವಾಗಿದ್ದ ಸಮುದ್ರ ಕೂಡ ಕೆರಳಿ ಬಿಟ್ಟಿತ್ತು, ರಡ ದಾಳಿ ಇಟ್ಟಿತ್ತು. ನಂಬರ್ 11, ವರ್ಷದ ಮೊದಲ 6 ತಿಂಗಳಲ್ಲಿ ಡಬಲ್ ಚಂಡಮಾರುತ. ಇದು ಸೂಪರ್ ಸೈಕ್ಲೋನ್ ಇಟ್ಟ ರಣದಾಳಿಯ ವಿಡಿಯೋಗಳು. ಅಂಫಾನ್ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಸಿಡಿದ ಕ್ಷಣ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಮೇ ತಿಂಗಳಲ್ಲಿ ದಾಳಿಯಿಟ್ಟ ಅಂಫಾನ್ ಚಂಡಮಾರುತ 128 ಮಂದಿನ ಬಲಿ ಪಡೆದಿತ್ತು. ಇದರ ಬೆನ್ನಲ್ಲೇ ಅರಬ್ಬಿ ಸಮುದ್ರದಲ್ಲಿ ಸಿಡಿದೆದ್ದಿತ್ತು ನಿಸರ್ಗ ಚಂಡಮಾರುತ. ನಿಸರ್ಗದ ಆರ್ಭಟಕ್ಕೆ ಬಲಿಯಾಗಿದ್ರು 6 ಮಂದಿ. ಈ ಎರಡು ಚಂಡಮಾರುತ ಭಾರತದ ಮೇಲೆ ಈ ವರ್ಷ ಮೊದಲಾರ್ಧದಲ್ಲಿ ದಾಳಿ ಇಟ್ಟರೆ ಇನ್ನುಳಿದ ಅರ್ಧ ವರ್ಷದಲ್ಲಿ ರಣ ದಾಳಿ ಇಟ್ಟವು ಮತ್ತೆರಡು ಚಂಡಮಾರುತಗಳು. ನಂಬರ್ 12, ನಿವಾರ್ ಬುರೆವಿ ಚಂಡಮಾರುತ. ಇತ್ತೀಚೆಗೆ 2020 ಕೊನೆಯಲ್ಲಿ ಭೀಕರ ಚಂಡಮಾರುತಗಳು ಭಾರತದ ಮೇಲೆ ದಂಡೆತ್ತಿ ಬಂದಿದ್ವು, ದಕ್ಷಿಣ ಭಾರತವನ್ನ ಕಾಡಿದ್ವು, ಕಂಗೆಡಿಸಿದ್ವು. ನಿವಾರ್ ಚಂಡಮಾರುತ ಚೆನ್ನೈಗೆ, ಚೆನ್ನೈ ನಗರವನ್ನೇ ಮುಳುಗಿಸುವ ರಣ ಪ್ರಯತ್ನ ಮಾಡಿತ್ತು. ಪುದುಚೇರಿ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆಯೋ ಮಳೆ ಅಪ್ಪಳಿಸಿತ್ತು. ಬುರೆವಿ ಚಂಡಮಾರುತ ಕೂಡ ಇತ್ತೀಚೆಗೆ ದಾಳಿ ಇಟ್ಟ ಚಂಡಮಾರುತವಾಗಿದ್ದು ಈ ಎರಡೂ ಚಂಡಮಾರುತಗಳು ಸೇರಿ 15 ಜನರನ್ನ ಬಲಿ ಪಡೆದಿವೆ. ನಂಬರ್ 13, ಕರಾಚಿಯಲ್ಲಿ ಭೀಕರ ವಿಮಾನ ದುರಂತ. ನೋಡಿ ಈ ದೃಶ್ಯದಲ್ಲಿ ವಿಮಾನ ಹೇಗೆ ಬಂದು ಭೂಮಿಗೆ ಅಪ್ಪಳಿಸ್ತು ಅಂತ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಕರಾಚಿಯಲ್ಲಿ. ಮೇ 23, 2020 ಈ ಭೀಕರ ವಿಮಾನ ದುರಂತ ನಡೆಯಿತು. ಲಾಹೋರ್ನಿಂದ ಕರಾಚಿಗೆ ಬರ್ತಾ ಇದ್ದ ವಿಮಾನ ಇದಾಗಿತ್ತು. ಈ ದುರಂತದಲ್ಲಿ ಸುಮಾರು 107 ಅಧಿಕ ಮಂದಿ ಮೃತಪಟ್ಟರು. ನಂಬರ್ 14, 6 ದೇಶದಲ್ಲಿ ಭೀಕರ ಭೂಕಂಪ. ಭೂಕಂಪ ಈ ವರ್ಷ 6 ದೇಶಗಳನ್ನ ಪದೇ ಪದೇ ಕಾಡ್ತಾನೆ ಇದೆ. ಚೀನಾದ ಹಲವು ಕಡೆ ಭೂಕಂಪನವಾದಾಗ ಮಲಗಿದ್ದ ಜನ ಎದ್ದು ರಸ್ತೆಗೆ ಬಂದಿದ್ರು. ಮಧ್ಯಾಹ್ನವೇ ಕಗ್ಗತ್ತಲು ಕವಿದು ಬಿಟ್ಟಿತ್ತು. ಇನ್ನು ಚೀನಾದಲ್ಲೇ ಅಲ್ಲ, ಟರ್ಕಿಯಲ್ಲೂ ರಾತ್ರೋರಾತ್ರಿ ಸಂಭವಿಸಿದ ಭೀಕರ ಭೂಕಂಪಕ್ಕೆ ಮನೆಗಳು ಕುಸಿದು ಬಿದ್ದಿದ್ವು. ದೊಡ್ಡ ದೊಡ್ಡ ಕಟ್ಟಡಗಳು ನೆಲಕಚ್ಚಿದ್ವು. ಸುಮಾರು 41 ಜನ ಮೃತಪಟ್ಟಿದ್ರು. ಟರ್ಕಿಯಲ್ಲಿ ಭೂಕಂಪನವಾದ ಬೆನ್ನಲ್ಲೇ ರಷ್ಯಾದಲ್ಲೂ ಭೂಮಿ ಕಂಪಿಸಿತ್ತು. ಮೆಕ್ಸಿಕೋದಲ್ಲಿ 7 ತೀವ್ರತೆಯಲ್ಲಿ ಭೂಕಂಪನವಾಗಿತ್ತು. ಭೂಮಿ ಬಾಯಿ ತೆರೆದಿದ್ದು ನೋಡಿ, ಆಸ್ಪತ್ರೆ ಅಲುಗಾಡಿದ್ದು ನೋಡಿ, ಕೊರೋನಾ ರೋಗಿಗಳೆಲ್ಲ ರಸ್ತೆಗೆ ಬಂದು ನಿಂತಿದ್ರು. ಅದರಲ್ಲೂ ಈ ವರ್ಷ ದೆಹಲಿಯಲ್ಲೇ 45 ಬಾರಿ ಭೂಮಿ ಕಂಪಿಸಿದ್ದು, ಗುಜರಾತ್, ಹರಿಯಾಣದಲ್ಲಿ ಪದೇ ಪದೇ ಭೂಮಿ ಕಂಪಿಸ್ತಾನೆ ಇದೆ. ಹಿಂಗಾಗಿ ಈಗ ಭಾರತಕ್ಕೆ ಮುಂದೇನು ಕಾದಿದೆಯೋ ಅನ್ನೋ ಭಯ ಕಾಡ್ತಿದೆ. ನಂಬರ್ 15, ಫಿಲಿಪೈನ್ಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟ. ಅಬ್ಬಬ್ಬಬ್ಬ, ಈ ಜ್ವಾಲಾಮುಖಿ ಸ್ಫೋಟ ಅದೆಷ್ಟು ಭಯಾನಕವಾಗಿದೆ ನೋಡಿ. ದಟ್ಟ ಹೊಗೆ ಬರ್ತಿದೆ, ಮಿಂಚಿನ ಹೊಡೆತ, ಬೆಂಕಿಯ ನರ್ತನ ಸಾವಿನ ಭಯ ತಂದೊಡ್ಡುವಂತಿದೆ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಫಿಲಿಪೈನ್ಸ್ನಲ್ಲಿ. ಇಂಥದ್ದೇ ಎರಡು ಜ್ವಾಲಾಮುಖಿ ಪರ್ವತಗಳು ಈ ವರ್ಷ ಸ್ಫೋಟಗೊಂಡಿತ್ತು. ಇದಾದ ಬೆನ್ನಲ್ಲೇ ಇತ್ತೀಚೆಗೆ ಮತ್ತೆ ಮತ್ತೆ ಜ್ವಾಲಾಮುಖಿ ಕೊತ ಕೊತ ಕುದಿಯಲಾರಂಭಿಸಿದೆ. ಆದ್ರೆ ಫಿಲಿಪೈನ್ಸ್ದು ಯಾಕೆ ಮಹಾದುರಂತ ಅಂತ ಭಯ ಬಿದ್ರು ಅಂದ್ರೆ, 45 ವರ್ಷದ ನಂತರ ತಣ್ಣಗಿದ್ದ ಜ್ವಾಲಾಮುಖಿ ಪರ್ವತದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿತ್ತು ಬೆಂಕಿಯ ಉಂಡೆಗಳು. ನಂಬರ್ 16, ಆಸ್ಟ್ರೇಲಿಯಾದಲ್ಲಿ 5 ತಿಂಗಳ ಕಾಡ್ಗಿಚ್ಚು. ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದ ರಣಭಯಂಕರ ಕಾಡ್ಗಿಚ್ಚಿನ ದೃಶ್ಯಗಳು. ಕಳೆದ ವರ್ಷ ಕಾಣಿಸಿಕೊಂಡ ಕಾಡ್ಗಿಚ್ಚು ಆಸ್ಟ್ರೇಲಿಯಾವನ್ನ ಈ ವರ್ಷ ಮೇ ತಿಂಗಳವರೆಗೂ ಕಾಡಿತ್ತು. ಮೂಕ ಪ್ರಾಣಿಗಳ ರೋಧನೆಯಂತೂ ಹೇಳುತ್ತಿರದ್ದಾಗಿತ್ತು. ಸತತ 5 ತಿಂಗಳ ಕಾಲ ಕಾಡಿದ್ದ ಕಾಡ್ಗಿಚ್ಚಿನಿಂದ ಆಸ್ಟ್ರೇಲಿಯಾ ತತ್ತರಿಸಿ ಹೋಗಿತ್ತು. ಈ ಕಾಡ್ಗಿಚ್ಚಿಗೆ ಇಲ್ಲ ಅಂದ್ರೂ 478 ಮಂದಿ ಸುಟ್ಟು ಕರಕಲಾಗಿದ್ರು.
ನಂಬರ್ 17 ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು. ಇದು ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬಂದ ಭೀಕರ ಬೀಭತ್ಸ ಭಯಂಕರ ಕಾಡ್ಗಿಚ್ಚಿನ ದೃಶ್ಯಗಳು. 2020 ಇದೇ ವರ್ಷದಲ್ಲೇ ಕ್ಯಾಲಿಫೋರ್ನಿಯಾದಲ್ಲಿ 9,000 ಅಧಿಕ ಕಡೆ ಬೆಂಕಿ ಕಾಣಿಸ್ಕೊಂಡು ಕಾಡ್ಗಿಚ್ಚು ಲಕ್ಷ ಲಕ್ಷ ಎಕರೆ ಭೂಮಿಯನ್ನ ಸುಟ್ಟು ಬೂದಿ ಮಾಡಿತು. 10,488 ಮನೆಗಳು ಕಾಡ್ಗಿಚ್ಚಿನ ಅಬ್ಬರಕ್ಕೆ ಆಹುತಿಯಾದವು. 33 ಜನರನ್ನು ಕೂಡ ಬೆಂಕಿ ನುಂಗಿ ಹಾಕ್ಬಿಡ್ತು. 2020 ವರ್ಷದ ಇನ್ನುಳಿದ 3 ಆಪತ್ತುಗಳು ಯಾವುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಹ್ಯಾವ್ ಅ ಸ್ಮಾಲ್ ಬ್ರೇಕ್.